ಇನ್ನು ಮುಂದೆ ಮುಂದಿನ ಕ್ಷೇತ್ರ ಬೇಲೂರು ರುದ್ರೇಶ್ ಗೌಡ ಅವರು ಕಾಂಗ್ರೆಸ್ಸಿಂದ ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹದಿಮೂರು ಎರಡು ಚುನಾವಣೆಯಲ್ಲಿ ಗೆಲ್ತಾರೆ ಆದರೆ ಜೆ ಡಿ ಲಿಂಗೇಶ್ ಅವರು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಗೆಲ್ತಾರೆ ಸುಮಾರು ಇಪ್ಪತ್ತು ಸಾವಿರ ಅಂತರದಿಂದ ಅಂದರೆ ಅರವತ್ತ್ನಾಲ್ಕು ಸಾವಿರಕ್ಕೂ ಅಧಿಕ ಓಟನ್ನು ತೆಗೆದುಕೊಳ್ತಾರೆ ಹುಲ್ಲಳ್ಳಿ ಸುರೇಶ್ ಅವರು ಬಿಜೆಪಿಯಿಂದ ನಲ್ವತ್ನಾಲ್ಕು ಸಾವಿರ ಓಟ್ ಅಂತ ತಗೊಂಡು ಸೆಕೆಂಡ್ ಪ್ಲೇಸಿಗೆ ಬರ್ತಾರೆ ಈ ಸಲ ಅವರೇ ಬಿ ಜೆ ಪಿಯಿಂದ ಹುಲ್ಲಳ್ಳಿ ಸುರೇಶ್ ಕಾಂಗ್ರೆಸ್ಸಿಂದ ಗಣಸಿ ಶಿವರಾಮ್ ಹೆಸರು ಕೇಳಿ ಬರ್ತಾ ಇದೆ ಲಿಂಗೇಶ್ ಅವರು ಜೆ ಡಿ ಎಸ್ಸಿಂದ ಫಿಕ್ಸ್ ಏನಾಗ್ಬೋದು ಗೆ ಜೆಡಿಎಸ್ ಇಂದ ಫಿಕ್ಸ್ ನೋ ಡೌಟ್ ಕಾಂಗ್ರೆಸ್ ಇಂದ ಗಣಸಿ ಶಿವರಾಮ್ರು ಮತ್ತು ಉಳ್ಳಿ ಸುರೇಶ್ ಇಂದ ಅವರೇ ಸ್ಪರ್ಧೆ ಮಾಡ್ತಾರೆ ಪ್ರಬಲ ಸ್ಪರ್ಧೆಗಳು ಉಳಿದವರು ಬೇರೆ ಬೇರೆಯವರು ಅಪ್ಲಿಕೇಶನ್ ಕಾಂಗ್ರೆಸ್ ಅಲ್ಲಿ ಅವರು ಬಿಜೆಪಿ ಕೇಳ್ತಾವ್ರೆ ಸದ್ಯಕ್ಕೆ ಬಿಜೆಪಿಯಿಂದ ಉಳ್ಳಿ ಸುರೇಶ್ ಕಾಂಗ್ರೆಸ್ ಇಂದ ಗಣಸಿ ಅವರು ಹಾಗೆ ಲಿಂಗೇಶ್ ಇಲ್ಲಿ ಜೆಡಿಎಸ್ ಇಂದ ಸ್ಪರ್ಧೆ ಮಾಡ್ತಾರೆ ಲಿಂಗೇಶ್ ಮೊನ್ನೆ ಅವ್ರ ಬಗ್ಗೆ ಸಿಎಂ ಭಾಷಣ ಮಾಡಿದಾಗ ಅವ್ರ ಭಾಷೆ ಬೆರಕೆ ಇದೆಯಾ ಅಂದ್ರೆ ಜಾಣ ಅಂತ ಭಾಗದಲ್ಲಿ ಅಷ್ಟೇ ನಮ್ಮ ಕಡೆ ಮಂಡ್ಯ ಭಾಗ ಇಲ್ಲೆಲ್ಲ ಬೆರಕೆ ಅಂದ್ರೆ ಬೇರೆ ತರ ಹೌದು ಹೌದು ಏನಿಗೆ ಬಹಳ ಬರ್ಕೆ ಇದೆಯಾ ಅಂತಂದ್ರೆ ಜಾಣ ಇದ್ಯಾದ ಸ್ವಲ್ಪ ಮನ್ಸಿಗೆ ಹಾಕಬಿಟ್ಟಿದ್ರು ಆಕ್ರೋಶದಲ್ಲಿ ಮಾತಾಡಿದ್ರು ಬಟ್ ಇಲ್ಲಿ ಟ್ರಯಾಂಗಲ್ ಫೈಟ್ ಇದೆ ಟ್ರಯಾಂಗಲ್ ಫೈಟ್ ಕಳೆದ ನಮ್ಮ ಅಕ್ಟೋಬರ್ ಸರ್ವೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯ ಕಾಯ್ದುಕೊಂಡಿತ್ತು ಗಣಶೇಶ್ವರ ಆಕ್ಟಿವಿಟೀಸ್ ಈಗಲೂ ಅವ್ರು ಆಕ್ಟಿವ್ ಇಲ್ಲ ಅಂತಲ್ಲ ಬಟ್ ಜೆಡಿಎಸ್ ಒಂದಷ್ಟು ಆಕ್ಟಿವ್ ಆಗಿದೆ ಮತ್ತಷ್ಟು ಲಿಂಗೇಶ್ ತಳಪ ಕೆಲಸ ಮಾಡಿದ್ರೆ ಸಾಕಾಗಲ್ಲ ರಾಜಕಾರಣ ಮಾಡ್ಬೇಕು ಅಂತ ಮಾಡ್ತಾವ್ರೀಗ ಸೊ ಹಾಗಾಗಿ ಈ ತಿಂಗಳ ಸರ್ವೆಯಲ್ಲಿ ಜೆ ಡಿ ಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬೇಲೂರಲ್ಲಿ ಅಂಡ್ ಹುಲ್ಲಳ್ಳಿ ಸುರೇಶ್ ಬೇಕಾದಂಗ್ ದುಡ್ಡಿದೆ ನೂರ ನೂರ ಐವತ್ ಕೋಟಿ ಘೋಷಣೆ ಮಾಡ್ಕೊಂಡಿದ್ರೇನೋನ್ಕೋತೀನಿ ಅಸೆಟ್ ಎಲ್ಲಾ ಇದ್ರು ಸಹ ಚುನಾವಣೆನ ಚುನಾವಣೆ ತರ ಮಾಡ್ತಾ ಇಲ್ಲ ಆ ಸಂತೋಷ್ ಮಾಡತರ ತರ ರಾಜಕಾರಣನ ಆ ಪ್ರೀತಮ್ ಗೌಡ್ರು ಮಾಡತರ ರಾಜಕಾರಣನ ನೀವ್ ಸಪೋರ್ಟ್ ಮಾಡ್ತಿದ್ರ ಅನ್ಕೋಬೇಡಿ ರಾಜಕಾರಣದಲ್ಲಿ ತಂತ್ರ ಪ್ರತಿತಂತ್ರ ಕುತಂತ್ರ ಸಕಲ ರೀತಿಯಲ್ಲೂ ಸಹ ಸಜ್ಜಾಗ್ ಚುನಾವಣೆ ಮಾಡ್ಬೇಕಾಗತ್ತೆ ಹೌದು ಆ ಪ್ರೀತಮ್ ಗೌಡರು ನೋಡ್ಕೊಂಡು ಆ ಸಂತೋಷ್ ನೋಡ್ಕೊಂಡು ಒಂದ್ ಸ್ವಲ್ಪ ಈ ಉಲ್ಲಳ್ಳಿ ಸುರೇಶ್ ಅವರು ಆ ದಾಟಿಯ ರಾಜಕಾರಣ ಮಾಡಿದ್ರೆ ಬೇಲೂರಲ್ಲಿ ಏನಾರ ಬಾವುಟ ಆರಿಸಬಹುದೇನೋ ಬಿಜೆಪಿಯವರು ಅದರ ಒರ್ತಾಗ ಸಾಧ್ಯ ಇಲ್ಲ ಬಟ್ ಸದ್ಯಕ್ಕೆ ಲಿಂಗೇಶ್ ಮತ್ತೆ ಇಲ್ಲಿ ನವೆಂಬರ್ ಅಲ್ಲಿ ಮುನ್ನಡೆಯನ್ನು ಕಾಯಿಸ್ಕೊಂಡಿದ್ದಾರೆ ಬಟ್ ಇದು ಟ್ರೈಯಾಂಗಲ್ ಟ್ರಯಾಂಗಲ್ ಫೈಟ್ ಗೆಲ್ಲ ಉಲ್ಲಳ್ಳಿ ಸುರೇಶ್ ಮುಂದಕ್ಕೆ ನೋಡ್ಬೋದೇನೋ ಇಲ್ಲ ಗಣಶಿವರಾಮ್ ಅವರು ಮತ್ತೆ ಹೋಗ್ಬೋದೇನೋ ಇವೆಲ್ಲ ಇದೆ ಇದು ಅವು ಹೇಣಿ ಆಟ ಇರತ್ತೆ ಟ್ರೆಂಡ್ ಚೇಂಜ್ ಹೌದು ಬಟ್ ಲಿಂಗೇಶ್ವರ ಆಗ್ಲಿ ಗಣಸೀಶ್ವರಮ್ ಅವರಾಗಲಿ ಉಳ್ಳೇಶ್ವರೇಶ್ ಅವರಾಗಲಿ ನಾನೇ ಗೆಲ್ಲೋದು ತಟ್ಟಿ ಹೇಳ್ಕೊಳ್ಳೋ ಸನ್ನಿವೇಶ ಇಲ್ಲ ಇಲ್ಲ ಹೌದು ಟಫ್ ಫೈಟ್ ಇದೆ ಟ್ರಯಾಂಗಲ್ ಇದೆ ಹಂಗೆ ಹಿಂಗೆ ನಡೀತಾ ಇರುತ್ತೆ ಇದು ಬೇಲೂಲ ಸದ್ಯಕ್ಕೆ ಜೆಡಿಎಸ್ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗ್ಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋದ ಪ್ರತಿದಿನ ದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿಯವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ಥರಾನೇ ಇದೆ ಥ್ಯಾಂಕ್ ಯು ಜೀನಿ